ಇನ್ನು ವಿನಯ್ ಅವರು ಎಷ್ಟು ಕೇಳಿದ್ರು ಅವ್ರಿಗೆ ಒಂದು ಚಿಪ್ಪಾಗಿ ಬಿಟ್ಟಿದ್ದೀವಿ, ಇಷ್ಟೇ ಮಾತಾಡಬೇಕು ಅಂತ. ನೀವು ಎಷ್ಟು ಕೇಳಿದ್ರು ಅಷ್ಟೇ ಮಾತಾಡೋದು, ಯಾಕೆ ಅಂದರೆ ಮಾತಾಡಬಾರ್ದು ಅಂತಲ್ಲ, ಅವ್ರ ಪಾತ್ರ ಹಂಗಿದೆ, ಆ ಪಾತ್ರ ಬಿಟ್ಕೊಟ್ರೆ ಕಷ್ಟ ಮಾತಾಡಿದ್ರೆ. ಇದು ಒಂದು ಈ ಸಿನಿಮಾ ಕಾಣೆಯರ ಬಗ್ಗೆ ಪ್ರಕಟಣೆ ಒಂದು ಕಂಟೆಂಟ್ ಓರಿಯಂಟ್ ಮೂವಿ ವಿತ್ ಕಮರ್ಷಿಯಲ್ ಆ್ಯಂಗಲ್ಲೂ ಇದೆ. ಸೊ ಇದು ಸಿನಿಮಾ ಎಲ್ಲ ಎಲಿಮೆಂಟ್ಸ್ ಇದೆ ಅದರಲ್ಲಿ, ಕಾಮಿಡಿ, ಒಂದು ಕಮರ್ಷಿಯಲ್ ಆಗಿ, ಎಮೋಷನ್, ಫ್ರೆಂಡ್ಶಿಪ್ ಬಗ್ಗೆ, ಈ ಬಗ್ಗಿನ ಜನ್ರೇಷನ್ದು ಗ್ಯಾಪ್ ಬಿಟ್ವೀನ್ ಮಕ್ಕಳು ಮತ್ತು ಅವ್ರ ಪೇರೆಂಟ್ಸ್ ಮಧ್ಯೆ ಇರೋ ಒಂದು ಗ್ಯಾಪ್ ಬಗ್ಗೆ, ಸೊ ಎಲ್ಲ ಎಲಿಮೆಂಟ್ಸ್ ಸೇರ್ಕೊಂಡಿರೋ ಸಿನಿಮಾ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಒಂದು ಒಳ್ಳೆ ಸಿನಿಮಾ. ಸೊ ಥ್ಯಾಂಕ್ಸ್ ಫಾರ್ ಅನಿಲ್ ಸರ್. ಸೊ ಇದರಲ್ಲಿ ಹೀರೋ ಅಂತ ಏನಿಲ್ಲ ಸೊ, ಬಟ್ ಕತೆನೇ ಹೀರೋ, ಈ ಸಿನಿಮಾದ ಕತೆನೇ ಒಂದು ಹೀರೋ. ಇದರಲ್ಲಿ ಮೂರು ದಿಗ್ಗಜರುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕಣ್ಣ ಸರ್ ಇದ್ದಾರೆ, ಅವರು ಚೆನ್ನಾಗಿದ್ದಾರೆ, ಅವ್ರು ಆಲ್ರೆಡಿ ಯಾವಾಗಲೂ ಚೆನ್ನಾಗೇ ಮಾಡ್ತಾರೆ, ಇದ್ರಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಬ್ಯಾಂಕ್ ಕೊಟ್ಟರೆ ಸರ್ ಕ್ಯಾಮ್ರಾ ಮುಂದೆ ಸರ್ ಅಂತ ಡವ್ ಮಾಡ್ತಾರೆ. ಸೀನಿಯರ್ಸ್ ರೆಸ್ಪೆಕ್ಟ್ ಕೊಡ್ಬೇಕು ಸರ್. ಸೊ ಒಂದು ಒಳ್ಳೆ ಸಿನಿಮಾ, ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ. 27th ರೀಚ್ ಆಗ್ತದೆ, ಇದು ರೀಚ್ ಆಗಬೇಕು, ಪಬ್ಲಿಕ್ಗೆ ರೀಚ್ ಆಗಬೇಕು, ಅದು ನಿಮ್ಮ ಕೈಲಿದೆ, ನೀವು ಕೂಡ ರೀಚ್ ಮಾಡಿಸಿ.